ಕಾಲು ನೋವು, ಸೊಂಟ ನೋವು, ಬೆನ್ನು ನೋವು, ಎಲ್ಲರ ಬಾಯಲ್ಲೂ ಇದು ಮಾಮೂಲಿ ನೋವು. ವಿಶ್ರಾಂತಿ ಇಲ್ಲದೆ ಒಂದೇ ಸಮನೆ ಕೆಲಸ ಮಾಡುವ ಈಗಿನ ಜನರಿಗೆ ವ್ಯಾಯಾಮ ಮಾಡಲು ಟೈಮೇ ಇರೋಲ್ಲ. ಹಾಗೆ ಫಾಸ್ಟ್ ಫುಡ್ನಿಂದಾಗಿ ಪೌಷ್ಟಿಕ ಆಹಾರ ದೇಹ ಸೇರ್ತಾ ಇಲ್ಲ. ಹಾಗಾಗಿ ಇಂತಹ ನೋವುಗಳು ಕಾಣಿಸಿಕೊಳ್ತಾನೆ ಇರುತ್ತೆ. ಕೀಲು ನೋವು ಈಗ ಸಾಮಾನ್ಯ ಎನ್ನುವಂತಾಗಿದೆ. ಪ್ರತಿದಿನ ನೋವಿನ ಮಾತ್ರೆ ನುಂಗುವವರು ನಮ್ಮಲ್ಲಿದ್ದಾರೆ. ಮಾತ್ರೆ ಆರೋಗ್ಯವನ್ನು ಮತ್ತಷ್ಟು ಹಾಳು ಮಾಡುತ್ತೆ. ಇದರ ಬದಲು ಕೀಲು ನೋವಿಗೆ ಮನೆ ಮದ್ದು ಬೆಸ್ಟ್. ಸುಲಭವಾಗಿ ಮನೆ ಮದ್ದನ್ನು ತಯಾರಿಸಿಕೊಂಡು ಕೀಲು ನೋವಿಗೆ ಗುಡ್ ಬೈ ಹೇಳಿ. ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥ ಕೂಡ ಕಡಿಮೆನೆ. 2 ನಿಂಬೆಹಣ್ಣಿನ ಸಿಪ್ಪೆ, ಸ್ವಲ್ಪ ಆಲಿವ್ ಆಯಿಲ್ ಹಾಗೂ 1 ಬಾಟಲಿ. ನಿಂಬೆಹಣ್ಣಿನ ಸಿಪ್ಪೆಗೆ ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಬಾಟಲಿಯಲ್ಲಿ ಮುಚ್ಚಿಡಿ. ಮುಚ್ಚಳ ಗಟ್ಟಿಯಾಗಿರುವಂತೆ ನೋಡಿಕೊಳ್ಳಿ. 2 ವಾರಗಳ ನಂತರ ಇದನ್ನು ಹೊರಗೆ ತೆಗೆಯಿರಿ. ಈ ಮಿಶ್ರಣವನ್ನು ಒಂದು ರೇಷ್ಮೆ ಬಟ್ಟೆಯಲ್ಲಿ ಕೀಲು ನೋವಿರುವ ಜಾಗಕ್ಕೆ ಹಚ್ಚಿ. ನಂತರ ಬ್ಯಾಂಡೇಜ್ ಮಾಡಿಕೊಳ್ಳಿ. 24 ಗಂಟೆಗಳ ತನಕ ಬ್ಯಾಂಡೇಜ್ ಹಾಗೆಯೇ ಇರಲಿ. ನಿಧಾನವಾಗಿ ನೋವು ಕಡಿಮೆಯಾದ ಅನುಭವ ನಿಮಗಾಗತ್ತೆ. ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.